ಹೌದು, ನಾನ್ ಪ್ರೀತಿಸ್ತಿರೋದು ಮಿತ್ರನ್ನ, ಮಿತ್ರ ಪ್ರೀತಿಸ್ತಿರೋದು ಮನುಷ್ಯನ. ನಾನು ನೀರಜ್ನ ಪ್ರೀತಿಸ್ಲಿಲ್ಲ, ಮದ್ವೆ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ನಿನ್ ಬುದ್ಧಿ ಇಲ್ದಿರೋ ಯೋಚನೆಯಿಂದ, ಪದೇ ಪದೇ ಮೂಗ್ ತೋರಿಸೋ ಬುದ್ಧಿಯಿಂದ ಆ ನಿಶ್ಚಿತಾರ್ಥದಲ್ಲಿ ನಾನ್ ಸಿಕ್ಕಿಬಿದ್ದೆ. ನೀನ್ ಮಾಡಿರೋ ಕೆಲಸದಿಂದ ನೀರಜ್ ಜೊತೆ ಮದ್ವೆಗೆ ಒಪ್ಕೋಬೇಕಾದ ಸಿಚುಯೇಷನ್ ಅಲ್ಲಿ ನಾನ್ ಸಿಕ್ಬಿದ್ದೆ. ಆದ್ರೆ ನಾನ್ ಪ್ರೀತಿಸಿದ್ದು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದು ಮಿತ್ರನ ಮಾತ್ರ. ನಾನು ಮಿತ್ರನ ಫ್ರೆಂಡ್. ಬಿದ್ದೋಗ್ತಾನೆ ಅಂತ ನಾನೇ ಹಿಡ್ಕೊಂಡೆ. ಭಾಗ್ಯ 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 ಭಾಗ್ಯ. ಏನಾಯ್ತು ಮನೀಷಾ? ಅಕ್ಷತೆ, ಒಂದು ಬಿಸ್ನೆಸ್ ಡೀಲ್ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೆ. ತಾವು ತುಂಬಾ ಬ್ಯುಸಿ ಆಗಿದ್ದೀರಲ್ಲ, ನಾವು ನಾಳೆ ಮಾತಾಡ್ಕೊಳ್ಳೋಣ ಬಿಡಿ. ನಮ್ಮ ಬಿಸ್ನೆಸ್ ಡೀಲ್ ಕಂಟಿನ್ಯೂ ಮಾಡೋಣವಾ ಇಲ್ಲ ಕಟ್ ಮಾಡೋಣ? ಭಾಗ್ಯ, ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಅಂತೆ, ಹೋಗಿ ಬರ್ತೀನಿ. ನಿಮ್ ಕೈಯಲ್ಲಿರೋದು ಲವ್ ಬ್ಯಾಂಡ್ ಅಲ್ವಾ? ಒಂದು ನಿಮ್ ಕೈಯಲ್ಲಿದೆ ಅಂದ್ರೆ ಇನ್ನೊಂದೆಲ್ಲಿ? ಮನೀಷಾ, ಈ ಲವ್ ಬ್ಯಾಂಡ್ ಎಲ್ಲಿಂದು? ಅದು ಅದು ಭಾಗ್ಯ. ಭಾಗ್ಯ ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದ, ಈ ಫ್ರೆಂಡಿಗೆ ನಾನು ಕೊಟ್ಟೆ. ಆ ಹುಡುಗಿ ಯಾರು ಭಾಗ್ಯ? ಸಂಬಂಧಿಕರಿಗಿಂತ ಹೆಚ್ಚು ಸಲಿಗೆ ಈಕೆ ತಗೋತಿದ್ದಾಳೆ ಅಂತ ಅನ್ನಿಸ್ತಿದೆ. ಸ್ನೇಹಿತೆಗಿಂತ ಒಂದು ಕೈ ಮೇಲೆ ಇದ್ದಾಳೆ ಅನ್ನಿಸ್ತಿದೆ. ನನಗೆ ಆ ಹುಡುಗಿ ಮೇಲೆ ಯಾಕೋ ಸ್ವಲ್ಪ ಅನುಮಾನ ಇದೆಯಮ್ಮ. ಬಾವ ಶಾಪ್ ಓಪನಿಂಗ್ಗೋಸ್ಕರ ಹೋದಾಗ ಅವ್ರ ಪಕ್ಕದಲ್ಲಿ ಒಂದು ಹುಡುಗಿ ಇದ್ದಿದ್ದನ್ನ ನಾನ್ ನೋಡ್ದೆ ಅಕ್ಕ. ಬಾವಂಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ಲು, ಮುಖ ಮಾತ್ರ ಕಾಣಿಸ್ಲಿಲ್ಲ ಅಕ್ಕ. ಪ್ಲೀಸ್ ಮನೀಷಾ, ನಿಮ್ಮಿಬ್ರ ಮಧ್ಯೆ ಇರೋದು ಫ್ರೆಂಡ್ಶಿಪ್ ಅಲ್ವಾ? ನಮ್ಮಿಬ್ಬರ ಮಧ್ಯೆ ಇರೋದು ಪ್ರೀತಿ. ಮಿತ್ರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನನ್ಗೀಗ ಪೂರ್ತಿ ಅರ್ಥ ಆಗ್ತಿದೆ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಗಾಢವಾಗಿ ಪ್ರೀತಿಸ್ತೀರ, ಒಬ್ರಿಗೋಸ್ಕರ ಒಬ್ರು ಎಷ್ಟು ಒದ್ದಾಡ್ತೀರ. ನಿಮ್ ಪ್ರೀತಿಲಿ ನೀವ್ ಮುಳುಗ್ ಹೋಗಿ ನನಗೆಷ್ಟು ಮೋಸ ಮಾಡಿದ್ರಿ. ಆದ್ರೂ ತಪ್ಪು ನಂದೇ ಬಿಡಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವ್ ತುಂಬಾ ಸಲ ನಿಮ್ ಪ್ರೀತಿ ಬಗ್ಗೆ ನಂಗೆ ಹೇಳೋಕೆ ತೋರ್ಸೋಕೆ ಪ್ರಯತ್ನ ಪಟ್ರಿ. ಆದ್ರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಎಂಥ ದಡ್ಡಿ ಅಂತ ಗೊತ್ತಾ? ನೀವು ಮನೀಷಾ ಅಷ್ಟೆಲ್ಲ ಕ್ಲೋಸ್ ಆಗಿದ್ರೆ ಅದು ಸ್ನೇಹ ಅಂತ ಅಂದ್ಕೊಂಡಿದ್ದೆ ಅಷ್ಟೆ, ಪ್ರೀತಿ ಅಂತ ಅಂದ್ಕೊಳ್ಳಿಲ್ಲ. ನೀವು ಲವ್ ಬ್ಯಾಂಡ್ ಮನೀಷಾ ಕೊಟ್ರೆ ಅದನ್ನ ನಾನು ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡೆ, ಪ್ರೀತಿ ಕೊಟ್ರಿ ಅಂತ ಯೋಚನೆನೂ ಮಾಡಲಿಲ್ಲ. ಬಂಗಾರದ ಶಾಪ್ ಓಪನಿಂಗ್ನಲ್ಲಿ ನಿಮ್ ಜೊತೆಗೆ ಇನ್ನೊಬ್ಳು ಹುಡುಗಿ ಇದ್ಲು ಅಂತ ಜಾನು ಪದೇ ಪದೇ ಹೇಳ್ತಿದ್ರು. ಬಿಡು, ಯಾರೋ ಸ್ನೇಹಿತೆ ಆಗಿರ್ತಾಳೆ ಅಂದ್ಕೊಂಡೆ ಹೊರತು
ನೀವ್ ಮನ್ಸಾರೆ ಪ್ರೀತಿಸಿರೋ ಮನುಷ್ಯ ಅಂತ ಕಂಡು ಹಿಡಿಯೋಕ್ ಆಗ್ಲಿಲ್ಲ. ಬುದ್ಧಿ ಇಲ್ಲ ಹಳ್ಳಿ ಹುಡುಗಿ, ಆ ವಿಷಯ ನನ್ನ ಪೆದ್ದ ತಲೆಗೆ ಅರ್ಥ ಆಗ್ಲಿಲ್ಲ, ಈ ದಡ್ಡ ತಲೆ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ಒಬ್ಳು ಸ್ನೇಹಿತೆ ತರ ಅಲ್ಲ, ಒಬ್ಳು ತಂಗಿ ತರ ನೋಡ್ತಿದ್ದೆ. ಆದ್ರೆ ನೀನು ನನ್ ಸಂಸಾರಕ್ಕೆ ಬೆಂಕಿ ಹಚ್ಚೋಕ್ ನೋಡ್ಬಿಟ್ಟೆ. ಒಬ್ಬ ಮದ್ವೆ ಆಗಿರೋ ಗಂಡ್ಸನ್ನ ಪ್ರೀತಿಸೋದ್ ನಿನ್ಗೆ ತಪ್ಪು ಅಂತ ಅನ್ನಿಸ್ಲಿಲ್ವಾ? ಮದ್ವೆ ಆದ್ಮೇಲೆ ಪ್ರೀತಿಸಿದ್ರೆ ಅವನ್ ಹೆಂಡತಿಗೆ ಅನ್ಯಾಯ ಮಾಡ್ದ ಹಾಗೆ ಅಂತ ನಿನಗ ಅನ್ನಿಸ್ಲಿಲ್ವಾ? ನಿನ್ನಿಂದ ಇನ್ನೊಬ್ಳು ಹೆಣ್ಣಿನ ಜೀವನ ನಾಶ ಆಗ್ತಿದೆ ಅಂತ ನಿನಗೇನು ಅನ್ನಿಸ್ಲಿಲ್ವಾ? ಇಷ್ಟು ಇಷ್ಟು ಮೋಸ ಯಾಕೆ ಮಾಡಿದ್ರಿ ಮಿತ್ರ ನೀವು? ಇಷ್ಟು ಮೋಸ ಮಾಡಬೇಕಾದ ಅಗತ್ಯ ಏನಿತ್ತು? ನಿಮ್ ಮೇಲೆ ನನಗೆ ಎಷ್ಟು ಪ್ರೀತಿ ಇತ್ತು ಗೊತ್ತಾ? ಭಾಗ್ಯ, ನಾನು ಮನುಷ್ಯನ ಪ್ರೀತಿಸ್ತೀನಿ, ನನಗೆ ನಿನ್ಮೇಲೆ ಪ್ರೀತಿ ಇಲ್ಲ ಅಂತ ಒಂದು ಮಾತು ನನಗೆ ಹೇಳಿದ್ರೆ ನಿಮ್ ಸಂತೋಷಕ್ಕೋಸ್ಕರ ನಿಮ್ ಸುಖಕ್ಕೋಸ್ಕರ ನನಗ್ ನೋವಾದ್ರೂ ನಿಮ್ಗೂ ಅವಳಿಗೂ ಮದ್ವೆ ಮಾಡಿಸ್ತಿದ್ದೆ. ಆದ್ರೆ ಒಂದ್ ಮಾತ್ ಹೇಳಿ, ನಾನ್ ನಿಮಗ್ ಹೆಂಡತಿಯಾಗಿ ಅಗತ್ಯ ಇಲ್ಲ ಅನ್ಕೊಂಡ್ರ? ನಾನ್ ನಿಮಗ್ ಪ್ರೀತಿ ಕೊಡೋಕೆ ಸರಿಯಾದವಳಲ್ಲ ಅಂದ್ಕೊಂಡ್ರ? ಅದಕ್ಕೆ ನೀವ್ ಬೇರೆ ಹುಡುಗಿ ಕಡೆ ಮನ್ಸ್ ಮಾಡಿದ್ರ? ನನಗುತ್ತರ ಬೇಕು ಮಿತ್ರ ಅವರೇ. ನನ್ ಪ್ರೀತಿಲಿ ಏನ್ ಕಡಿಮೆ ಆಯ್ತು ಅಂತ, ನನ್ನಲ್ಲಿ ಯಾವ ಲೋಪ ಇದೆ ಅಂತ ನೀವು ಬೇರೆ ಹುಡುಗಿ ಬೇಕು ಅಂದ್ಕೊಂಡ್ರಿ. ನೀನ್ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ಭಾಗ್ಯ, ನಿನ್ನಲ್ಲಿ ಏನೋ ಕಡಿಮೆ ಇದೆ ಅಂತ ನನ್ನ ಪ್ರೀತಿಸ್ತಿದ್ದಾನೆ ಅನ್ಕೊಂಡಿದ್ಯಾ? ಮನೀಷಾ ಸ್ಟಾಪ್ ಇಟ್. ಭಾಗ್ಯ ಗೊತ್ತಾಗ್ಬೇಕು ಮಿತ್ರ, ಇಲ್ದೆ ಹೋದ್ರೆ ತನ್ನಲ್ಲಿ ಏನೋ ಕಡಿಮೆ ಆಗಿದೆ ಅಂತ ನೀನು ನನ್ ಕಡೆ ಬಂದೆ ಅನ್ಕೋತಾಳಲ್ವಾ? ನಿಜ ಏನೋ ಅವಳಿಗೂ ಗೊತ್ತಾಗ್ಬೇಕಲ್ವಾ? ಏನಾ ನಿಜ? ನಾವಿಬ್ರು ಪ್ರೀತಿಸ್ತಿರೋದು ನಿಮ್ಮಿಬ್ಬರ ಮದ್ವೆ ಆದ್ಮೇಲಲ್ಲ. ನಿಮ್ಮಿಬ್ಬರ ಮದ್ವೆಗೂ ಮೊದ್ಲೇ ನಾವಿಬ್ರು ಪ್ರೀತಿಸಿದ್ದು, ಮದ್ವೆ ಆಗ್ಬೇಕು ಅನ್ಕೊಂಡಿದ್ದು. ಮನೀಷಾ ಹೇಳಿದ್ದೆಲ್ಲ ನಿಜ? ಹೇಳಿ. ನಮ್ಮಿಬ್ರು ಮದ್ವೆಗ್ ಮೊದ್ಲೇ ನೀವಿಬ್ರು ಪ್ರೀತಿಸ್ತಿದ್ರ? ನೀವಿಬ್ರು ಮೊದ್ಲೇ ಪ್ರೀತಿಸ್ತಿದ್ರೆ ಮತ್ತೆ ನನ್ನನ್ ಯಾಕ್ ಮದ್ವೆ ಆದ್ರಿ? ನನಗ್ ಯಾಕ್ ನಿಮ್ ಹೆಂಡತಿ ಅನ್ನೋ ಸ್ಥಾನ ಕೊಟ್ರಿ? ಮನೀಷಾನ ಮದ್ವೆ ಆಗೋಷ್ಟು ಪ್ರೀತಿ ಇದ್ಮೇಲೆ ನನ್ ಕುತ್ಗೆ ಮೂರ್ ಗಂಟೆ ಯಾಕೆ ಹಾಕಿದ್ರಿ? ಏಳ್ ಹೆಜ್ಜೆ ಯಾಕಿಟ್ರಿ? ಅಂದ್ರೆ ನೀವ್ ಪ್ರೀತಿಯಿಂದ ಮಾತಾಡಿದ್ ಮಾತೆಲ್ಲ ಸುಳ್ಳ? ನೀವು ಕಾಳಜಿ ತೋರಿಸ್ತಿದ್ದ ಕ್ಷಣ ಯಾವುದು ನಿಜ ಅಲ್ವಾ? ಅಂದ್ರೆ ಅಂದ್ರೆ ಇಷ್ಟು ದಿನ ನಾನೊಂದ್ ಸುಳ್ಳಿನ ಜಗತ್ತಲ್ಲಿದ್ದ. ಅದು ಭಾಗ್ಯ, ಕೆಲವೊಂದ್ ಪರಿಸ್ಥಿತಿಗಳು ನನಗೆ ಆಲೋಚನೆ ಮಾಡಕ್ ಆಗ್ದಿರೋ ತರ ಮಾಡ್ತು. ನನ್ನ ಯೋಚನೆಗೆ ಸರಿಯಾಗಿ ಇರೋಕಾಗ್ದೆ ಎಲ್ಲರ ಅಭಿಪ್ರಾಯಕ್ಕೆ ತಲೆ ತಗ್ಸೋ ಹಾಗಾಯ್ತು.
ಪರಿಸ್ಥಿತಿನ? ಏನ ಪರಿಸ್ಥಿತಿ? ನಿಮಗ್ ಬೇಕಾದ ರೀತಿ ಇರ್ದೆ ಹೀಗೆಲ್ಲ ಮಾಡೋ ಪರಿಸ್ಥಿತಿ ಏನು? ನೀವು ಮನುಷ್ಯನ ಮದ್ವೆ ಆಗದೆ ನನ್ನ ಮದ್ವೆ ಆಗೋ ತರ ಮಾಡಿದ ಪರಿಸ್ಥಿತಿ ಏನು? ಮಿತ್ರನ್ ಬಗ್ಗೆ ಭಾಗ್ಯಂಗೆ ಏನು ಗೊತ್ತಾಗ್ಬಾರ್ದು, ಗೊತ್ತಾಗ್ಬಾರ್ದು ಅಂತ ಸ್ವಾಮಿಗಳು ಯಾವತ್ತೋ ಹೇಳಿದ್ದಾರೆ. ಮಿತ್ರನ್ ಜಾತಕದ ಬಗ್ಗೆ ಭಾಗ್ಯಂಗೆ ಗೊತ್ತಾದ್ರೆ ಅವಳ ಜಾತಕದ ಪ್ರಭಾವ ಕಡಿಮೆ ಆಗೋಗತ್ತೆ. ಆಮೇಲೆ ಮಿತ್ರನ್ಗೆ ಯಾವುದೇ ರೀತಿ ಪ್ರಮಾದ ಬಂದರೂ ಭಾಗ್ಯ ಕಾಪಾಡಕ್ಕಾಗಲ್ಲ. ಪರಿಸ್ಥಿತಿ ಎಂಥದ್ದಾದ್ರೂ ನೀವು ಒಬ್ರನ್ನ ಪ್ರೀತಿಸಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಆ ಮದ್ವೆ ಆಗಿರೋ ಹೆಣ್ಣಿನ ಜೀವನ ನಾಶ ಆಗುತ್ತೆ ಅಂತ ನಿಮಗ್ ಯೋಚನೆ ಬರ್ಲಿಲ್ವಾ? ನೀವೇ ಅವಳಿಗೆ ಪ್ರಪಂಚ ಅಂತ ನಿಮ್ ಜೀವನದಲ್ಲಿ ಬಂದಿರೋ ಹುಡುಗಿ ಜೀವನ ಹಾಳಾಗ್ಬೋದು ಅಂತ ಯೋಚನೆನೂ ಮಾಡ್ಲಿಲ್ವಾ? ನೀವ್ ನನ್ ಕುತ್ತಿಗೆ ತಾಳಿ ಕಟ್ಟಿದ ಮರುಕ್ಷಣನೇ ನನ್ ಪ್ರಪಂಚ ಬದ್ಲಾಯ್ತು. ನನ್ ಜೀವನ ಪೂರ್ತಿ ನಿಮ್ ಪಾದದ ಹತ್ರ ಇಟ್ಟಿದ್ದೆ. ನನ್ ಎದೆ ಬಡಿತ ನಿಮ್ ಹೆಸರನ್ ಮಾತ್ರ ಹೇಳ್ತಿತ್ತು. ನನ್ ಕನ್ಸು, ನನ್ನ ಆಸೆ ಎಲ್ಲ ನಿಮ್ಮಿಂದ ತುಂಬ ಹೋಗಿದೆ. ಆದ್ರೀಗ ನಾನು ನನ್ನ ಸುತ್ತ ಒಂದು ಸುಳ್ಳಿನ ಪ್ರಪಂಚ ಕಟ್ಕೊಂಡಿದ್ದೆ ಅಂತ ಗೊತ್ತಾಗಿ ನನ್ನ ಗುಂಡಿಗೆ ಒಡೆದು ಹೋಗ್ತಿದೆ. ನಿಮ್ ಪ್ರೀತಿನ ನನಗಿಂತ ಮೊದಲು ಬೇರೆ ಹುಡುಗಿ ಜೊತೆ ಹಂಚ್ಕೊಂಡಿದ್ದು ಗೊತ್ತಾಗಿ ನನ್ನ ಅಣು ಅಣುನು ಕಣ್ಣೀರ್ ಹಾಕ್ತಿದೆ. ನನ್ ಮನ್ಸಿಗ ಸಹಿಸಕ್ಕಾಗ್ದೆ ವಿಲವಿಲ್ಲ ಅಂತ ಒತ್ತಾಡ್ತಿದೆ. ಮಿತ್ರವ್ರೆ, ನೀವೆಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ? ನನ್ ಕುತ್ಕೆಲಿ ಅಸತ್ಯ ತಾಳಿನ ಒಂದ್ ಒಡವೆ ಹಾಗೆ ಹಾಕೊಳಕ್ ಬಿಟ್ಟು ನನ್ ಸುತ್ತ ನೀವೇ ನನ್ ಗಂಡ ಅನ್ನೋ ಹಾಗೆ ದೊಡ್ಡ ಗೆರೆ ಎಳ್ದು ಇಷ್ಟು ದಿನ ನಾನೊಂದು ಭ್ರಮೆಲ್ ಬದುಕೋ ಹಾಗೆ ಮಾಡಿದ್ರಿ. ಸರಿ, ಯಾವುದೋ ಒಂದ್ ಕಾರಣಕ್ಕೆ ನನ್ಗೆ ನಿಮ್ ಪ್ರೀತಿ ಬಗ್ಗೆ ಹೇಳ್ದೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡ್ರಿ. ಕನಿಷ್ಠ ಮದ್ವೆ ಆದ್ಮೇಲೆ ಕೂಡ ಹೇಳ್ಲಿಲ್ಲ. ಕನಿಷ್ಠ ನಿಮ್ ತಂದೆ ತಾಯಿಗಾದ್ರೂ ಒಂದ್ ಮಾತು ಹೇಳ್ಬೇಕಿತ್ತು. ನಿಮ್ ಮೇಲೆ ನಿಮ್ ಕುಟುಂಬ ಎಷ್ಟು ನಂಬಿಕೆ ಇಟ್ಟಿದೆ, ನೀವ್ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಎಲ್ರು ಅನ್ಕೊಂಡಿದ್ದಾರೆ. ನಿಮಗ್ ಮಾಡಿರೋ ಮದ್ವೆಗೆ ನೀವ್ ತುಂಬಾ ಗೌರವ ಕೊಡ್ತೀರಾ ಅಂತ ಅನ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವಿವತ್ತು ಇಂಥ ಕೆಲ್ಸ ಮಾಡಿದ್ದೀರಾ ಅಂತ ಗೊತ್ತಾದ್ರೆ ಅವರೆಲ್ಲ ಎಷ್ಟು ನೊಂದ್ಕೋತಾರೆ, ಎಷ್ಟು ಕಣ್ಣೀರಿಡ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಅವರೆಲ್ಲ ಅಷ್ಟು ಆಸೆಯಿಂದ ಮಾಡಿರೋ ಮದ್ವೆಗೆ ನೀವ್ ಹೀಗ್ ಅವಮಾನ ಮಾಡಿ ಇವತ್ತು ಮನೀಷ ಕುತ್ಕೆ ತಾಳಿ ಕಟ್ಟೋಕೆ ಸಿದ್ಧ ಆಗ್ಬಿಟ್ರಿ ಅಂತ ಗೊತ್ತಾದ್ರೆ ಅವರೆಲ್ಲ ಎಷ್ಟು ದುಃಖ ಪಡ್ತಾರೆ ಅಂತ ನೀವ್ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ವಾ? ಆ ವಿಷಯದಲ್ಲಿ ನೀನೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ಭಾಗ್ಯ. ಯಾಕಂದ್ರೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಮಿತ್ರ ಕುಟುಂಬಕ್ಕೆ ಮೊದ್ಲೇ ಗೊತ್ತು. ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತೀವೋ ಅಂತ ಆ ಮನೇಲಿ ಪ್ರತಿಯೊಬ್ಬರಿಗೂ ಗೊತ್ತು. ನಾನ್ ಮಿತ್ರನ್ ಬಿಟ್ಟು ಬದುಕಲ್ಲ ಅಂತ, ಮಿತ್ರ ನನ್ನಿಂದ ದೂರ ಹೋಗಲ್ಲ ಅಂತ ಆ ಮನೇಲಿ ಪ್ರತಿಯೊಬ್ಬರಿಗೆ, ಪ್ರತಿ ರೂಮ್ಗೆ, ಪ್ರತಿ ಗೋಡೆಗೆ, ಪ್ರತಿ ಕಂಬಕ್ಕೂ ಗೊತ್ತು. ನೀನ್ ಮನೆಗೆ ಹೆಸ್ರಿಗೆ ಮಾತ್ರ ಸೊಸೆ ಅಷ್ಟೇ, ನನಗೆ ನನ್ನ ದೊಡ್ಡ ಮಗಳ ಹಾಗೆ ಕಾಣಿಸ್ತೀಯ. ಹಾಗೆ ಕಾಣಿಸುತ್ತೆ.
ಗಣೇಶನ್ ಮೇಲೆ ಆಣೆ ಮಾಡಿ ಹೇಳಿ, ಮನೀಷಾ ಹೇಳಿದ್ದೆಲ್ಲ ನಿಜನಾ? ನಿಮ್ ಪ್ರೀತಿ ಬಗ್ಗೆ ಮನೆಯವ್ರಿಗೆಲ್ಲ ಮೊದ್ಲೇ ಗೊತ್ತಿತ್ತ? ಗೊತ್ತು. ಭಾಗ್ಯ ಬೇಡ, ಮುಟ್ಬೇಡಿ. ಭಾಗ್ಯ 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 ನಿಂತ್ಕೋ ಭಾಗ್ಯ. ಮಿತ್ರ, ಈಗಲ್ದೇ ಇದ್ರು ಇನ್ನೊಂದ್ ದಿನ ಆದ್ರೂ ಭಾಗ್ಯಂಗ್ ಗೊತ್ತಾಗೋದಿತ್ತು, ಅದ್ ಈಗ್ಲೇ ಗೊತ್ತಾಗೋಯ್ತು. ಅದು ಕೂಡ ಒಂದ್ ರೀತಿಯಲ್ಲಿ ನಮಗ್ ಒಳ್ಳೇದೆ. ಸರಿ ಬಾ, ತಾಳಿ ಕಟ್ಟು. ಮಿತ್ರ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಟ್ಕೊಂಡಿದ್ದಾನೆ? ನಂಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ. ಏನ್ರಿ, ಏನಾದ್ರೂ ಒಂದು ಮಾಡ್ರಿ. ವಿವೇಕ್, ಮಿತ್ರ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ಬಂದೆ ದೊಡಮ್ಮ, ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ. ಭಾಗ್ಯ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ದೆ ಹಾಗೆ ಹೊರಟೋದ್ಲು. ಏನಾದ್ಲು, ಎಲ್ಲಿಗೆ ಹೋಗಿದ್ದಾಳೋ? ಅವಳನ್ನ ನಾವು ಬೇಕಂತ ಕಳಿಸಿದ್ವಾ, ಹೋಗ್ತೀನಿ ಕರ್ಕೊಂಬರ್ತೀನಿ ಅಂತ ಹೋಗಿದ್ದು ಅವಳೇ ತಾನೆ. ಹೇಗ್ ಹೋದ್ಲು ಹಾಗೆ ಬರ್ತಾಳೆ, ಅದಕ್ಕೆ ಕಷ್ಟ ಟೆನ್ಷನ್ ಮಾಡ್ಕೊಳ್ಳೋದು? ಭಾಗ್ಯ ಯಾವುದೋ ಪಬ್ಗೆ ಪಾರ್ಟಿಗೆ ಹೋಗಿಲ್ಲ ದೇವಯಾನಿ, ಆಕೆ ಪ್ರಾಣನ ಪಣಕ್ಕಿಟ್ಟು ಹೋಗಿದ್ದಾಳೆ. ಈ ಮನೆ ವಾರಸ್ದಾರನಿಗೆ ಏನಾಗುತ್ತೋ ಅನ್ನೋ ಭಯದಿಂದ ಹೋಗಿದ್ದಾಳೆ. ಅವಳು ಮಾಡ್ತಿರೋದಕ್ಕೆ ನೀನು ಹೊಸದಾಗಿ ಹೊಗಳದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಆದ್ರೂ ಚಿಕ್ಕಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ ಡ್ಯಾಡ್? ಅಣ್ಣನ ಮೇಲೆ ಭಾಗ್ಯ ಒಬ್ಳಿಗೇನ ಪ್ರೀತಿ ಇರೋದು ನಮ್ಗೆ ಯಾರಿಗೂ ಇಲ್ವಾ? ಮಿತ್ರ ಅಣ್ಣನ್ ಟೆನ್ಷನ್ ಸಾಕಾಗಲ್ಲ ಅನ್ನೋ ಹಾಗೆ ಇವಾಗ ಇವಳು ಕೂಡ ನಮಗ್ ಟೆನ್ಷನ್ ಕೊಡ್ಬೇಕು ಅಂತಾನೆ ಹೋಗಿದ್ದಾಳೆ. ಹನ್ಸಿಕಾ, ನೀನು ಮಾತಾಡ್ತಿರೋದನ್ನ ನೋಡ್ತಾ ಇದ್ರೆ ನಾನು ಬೆಳೆಸಿದ ಮಗಳು ನೀನೇನ ಅಂತ ಅನ್ನಿಸ್ತಾ ಇದೆ. ಮನುಷ್ಯರನ್ನ ಪ್ರೀತಿಸೋದನ್ನ ಕಲಿ, ಅಸಹ್ಯ ಪಡೋದಲ್ಲ. ದೊಡ್ಡಮ್ಮ ಅದ್ಗೆ ಬಂದ್ರು. ಭಾಗ್ಯ ಬಂದ್ಬಿಟ್ಟೇನಮ್ಮ, ನೀನ್ ಎಲ್ಲಿಗೆ ಹೊರಟೋದ್ಯೋ, ಏನಾಯ್ತೋ ನಿನಗೆ ಅಂತ ತುಂಬಾ ಆತಂಕ ಪಟ್ನಮ್ಮ. ಭಾಗ್ಯ ನಿಂಗೇನ್ ಆಗ್ಲಿಲ್ಲ ಅಲ್ವಮ್ಮ? ಥ್ಯಾಂಕ್ ಗಾಡ್. ಇಂತ ಬಿರುಗಾಳಿಲಿ ಎಲ್ಲಿ ಹೋಗಿದ್ರಿ ಅತ್ಗೆ? ನಮ್ಗೆಲ್ಲ ಎಷ್ಟ್ ಟೆನ್ಷನ್ ಆಯ್ತು ಗೊತ್ತಾ? ಹೌದು ಅತ್ಗೆ, ಇಲ್ಲಿ ಯಾರಿಗೂ ಕೂಡ ಸಮಾಧಾನನೇ ಇರ್ಲಿಲ್ಲ. ಭಾಗ್ಯ ಭಾಗ್ಯ ಅಂತ ಹೇಳ್ತಾನೆ ಇದ್ರು, ನೀವ್ ಬಂದ್ಬಿಟ್ರಿ, ವಿ ಆರ್ ಆಲ್ ಹ್ಯಾಪಿ. ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತೀವೋ ಅಂತ ಆ ಮನೇಲಿ ಪ್ರತಿಯೊಬ್ಬರಿಗೂ ಗೊತ್ತು. ಭಾಗ್ಯ, ಮಿತ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದ್ಯಲ್ಲ, ಮಿತ್ರ ಎಲ್ಲಿ?